ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ನಾನ್ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ, ಮತ್ತು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ನಾವು ಊರಲ್ಲಿ ಹುಣ್ಣಿಮೆ ಹಬ್ಬಕ್ಕೆ ಹೇಗೆ ದೀಪಾವಳಿ ಹಬ್ಬದ ಥರ ದೀಪಗಳನ್ನೆಲ್ಲ ಹಚ್ಚಿದ್ವಿ ದೇವಸ್ಥಾನದಲ್ಲಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾವು ಊರಿಗೆ ಹೋದಾಗೆಲ್ಲ ನಮ್ಮ ತೋಟದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ನೋಡ್ಕೊಂಡು ಬನ್ನಿ, ಇದು ನಮ್ಮ ತೋಟ, ಪೂಜೆ ಮಾಡಿಸೋದು. ನಾನು ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಏನು ಸೌಂಡ್ ಬಂತಲ್ಲಿ? ನೀರಿದೆ ಚಪ್ಪಲಿ ಜಾರ್ತಾ ಇದ್ರು ಸರ್? ಜಾರಲ್ಲ. ಯಾವಾಗ ನೀರು ತುಂಬ್ಕೊಂತು? ಬಾವೆಲ್ಲಿ ಬರಲ್ವಾ ನೀರು? ಬಟ್ ನೀರು ಇರ್ಲಿಲ್ವಲ್ಲ, ಅದಕ್ಕೆ ನಿನಗೆ ಮೇಲ್ಗಡೆ ಎತ್ಕೊಂಡು ಕುಡಿತಾ ಇದ್ವಿ ಹಂಗೆ. ಹಾಂ, ನೋಡಿಲ್ವೇ ನಾನು, ನನಗೆ ಹೇಳ್ಕೊಡ್ತೀಯಾ? ಬಾವಿ ಒಳಗಡೆ ಇನ್ನೊಂದು ಬಾವಿ ಇರೋದು ಗೊತ್ತಾದ್ರೆ ನೀರು ಕೆಟ್ಟ ನೀರು ಇದ್ದಂಗೆ ಐತೆ. ಇಲ್ಲಮ್ಮ, ಗಲೀಜು ಹಾಕಿ ಹಾಕಿ ಹಂಗಾಗಿರೋದು. ನೀರು ಹೆಂಗಿರೋದು ಗೊತ್ತಾಗಿಲ್ಲ. ನೋ, ಗೊತ್ತಿಲ್ವೇ ನನಗೆ. ಇಲ್ಲೇ ತಾನೇ ಇದು ಕೆರೆ? ಕೆರೆ ತುಂಬ ನೀರು ಇಲ್ವಲ್ಲ? ತುಂಬೈತೇನೋ ನೀರು ಕಾಣಿಸಲ್ವಲ್ಲ? ನೀರು ಸ್ವಲ್ಪ ಕಾಣಿಸ್ತೋ ಇದೆ. ಮತ್ತೆ ದೊಡ್ಡಮ್ಮ ಏನು ಹಾಕಿಲ್ಲ ಅಂತೂ? ಆಲೂಗಡ್ಡೆ ಹಾಕಿದ್ದಾರೆ. ನಮ್ಮ ತೋಟದಲ್ಲಿ ಹಾವಿದೆ. ನಮ್ಮಪ್ಪ ಬರಬೇಕಾದ್ರೆ ಹಾವು ಇದೆ ಅಂದಿದ ತಕ್ಷಣ ನಾನು ಹೆದ್ರಕೊಂಡು ಅಲ್ಲೇನೋ ಸೌಂಡ್ ಮಾಡಿದ ತಕ್ಷಣ ಅದೇ ಇದರಲ್ಲಿ ಟೆನ್ಷನ್ ಆದೆ. ಸೊ ನನ್ನ ವಾಯ್ಸ್ ನೋಡ್ಬೋದು, ಎಲ್ಲರಿಗೂ ಜ್ವರ ಕೆಮ್ಮು ಆ ಟೈಮಲ್ಲಿ. ಸೊ ಅದರಿಂದ ನನ್ನ ವಾಯ್ಸ್ ಕೂಡ ಹಂಗೆ ಆಗಿದೆ, ಕೋಲ್ಡ್ ಇತ್ತು ಅವಾಗ ಮತ್ತು ಫುಲ್ ಚಳಿ ಅಲ್ಲಿ. ಇವಾಗ ನಮ್ಮಮ್ಮ ಮಾಡ್ತಾ ಇರೋದು ಮಾರಮ್ಮನಿಗೆ ಪೂಜೆ. ನೀವು ನೋಡ್ಬೋದು ಎಷ್ಟು ಚಿಕ್ಕ ದೇವಸ್ಥಾನ, ಬಟ್ ಸತ್ಯ ಅಂತೂ ಅಷ್ಟು ಸತ್ಯ ಇಲ್ಲಿ. ನಾವು ವರ್ಷ ವರ್ಷ ಇಲ್ಲಿ ಬಂದಾಗೆಲ್ಲ ಪೂಜೆ ಮಾಡ್ತೀವಿ, ಹೋದಾಗೆಲ್ಲ ಪೂಜೆ ಮಾಡ್ತೀವಿ ಗಂಗಮ್ಮ ಮಾರಮ್ಮ ಅಂತ. ಸೊ ನಾವು ಕುರಿ ಕೂಡ ಎರಡು ಹೊಡೆಯೋದು ಗಂಗಮ್ಮ ಹಬ್ಬಕ್ಕೆ. ಮಾರಮ್ಮಂಗೊಂದು ಹೊಡಿತೀವಿ, ಗಂಗಮ್ಮಂಗೊಂದು ಹೊಡಿತೀವಿ. ಇಲ್ಲಿ ನೋಡ್ಬೋದು ಇವಾಗ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಕೋಳಿನ ಇಲ್ಲಿ ಬಲಿ ಕೊಡ್ತಾರಲ್ಲ ಆ ಥರ ಕೊಟ್ಬಿಟ್ಟು ಇವಾಗ ಅದರಲ್ಲಿ ಅಡುಗೆ ಮಾಡಬೇಕು. ಸೊ ಫಸ್ಟು ಚೆನ್ನಾಗಿ ನೀಟಾಗಿ ಪೂಜೆ ಎಲ್ಲ ಮಾಡಿ ನಮಗೆ ಏನೇನು ಆಗಬೇಕು ಅದೆಲ್ಲ ಕೇಳ್ಕೊಳ್ಳೋದು ಅಷ್ಟು ಸತ್ಯ ಇಲ್ಲಿ. ಸೊ ಇಲ್ಲಿ ಹೋದಾಗೆಲ್ಲ ಪೂಜೆ ಮಾಡ್ತೀವಿ. ನಮ್ಮ ಇನ್ನೊಂದು ದೊಡ್ಡಮ್ಮ ಇನ್ನೂ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪೂಜೆ. ಸೊ ಬನ್ನಿ, ಇವಾಗ ಮನೆಗೆ ಹೋದ್ಮೇಲೆ ಏನು ಅಡುಗೆ ಏನೇನು ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ನಮ್ಮ ಫ್ಯಾಮಿಲಿ ಜಾಸ್ತಿ ಜನ ಆಗಿರೋದ್ರಿಂದ ಚಿಕನ್ ಫ್ರೈ ಮಾಡಿದ್ವಿ ಇಲ್ಲಿ. ಚಿಕನ್ ಫ್ರೈ, ಯಾರ್ಯಾರಿಗೆ ಮಟನ್ ತಿನ್ನಲ್ಲ ಅವ್ರಿಗೆ ಚಿಕನ್, ಮತ್ತು 1 kg ನಮ್ಮ ದೊಡ್ಡಪ್ಪ ಮಟನ್ ತಂದಿದ್ದರು. ಸೊ ಮಟನ್ ಕಮ್ಮಿ ತಿನ್ನೋದು, ನಮ್ಮ ಅಣ್ಣಂದಿರೋ ತಮ್ಮಂದಿರಿಗೆಲ್ಲ ಮಟನ್ ಅಷ್ಟು ಇಷ್ಟ ಆಗಲ್ಲ, ಜಾಸ್ತಿ ಚಿಕನ್ ಮಾಡಿದ್ವಿ ಅದಕ್ಕೆ. ಮತ್ತು ಫಿಶ್ ಫ್ರೈ ಮತ್ತು ಮಟನ್ ಸಾಂಬಾರ್ ಮತ್ತು ಮುದ್ದೆ ಮಾಡಿದ್ವಿ. ಸೊ ಇವಾಗ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಒಂದು ರೆಸಿಪಿನ ತೋರಿಸ್ತೀನಿ. ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ. ಸೊ ಇದೆಲ್ಲ ಆಗಿದ್ಮೇಲೆ ನಾವಿನ್ನೂ 2 days ಇದ್ಬಿಟ್ಟು ಊರಿಗೆ ವಾಪಸ್ ಬಂದ್ವಿ. ಅದಾದಮೇಲೆ ನಾನು ನಮ್ಮ ಮನೇಲಿ ಒಂದಿನ ಮಾಡಿರೋ ಅಂತ ಲಿವರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಫುಲ್ ನಾಟಿ ಸ್ಟೈಲ್ ಇರುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ ನೋಡಿ, ನಾನಿಲ್ಲಿ ಬೆಳ್ಳುಳ್ಳಿನ ಮತ್ತು ಶುಂಠಿನ ಹಾಕೊಳ್ತಾ ಇದ್ದೀನಿ. ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳ್ತೆಗೆ ತಗೊಳ್ಳಿ. ನಾನಿಲ್ಲಿ ಒಂದುವರೆಷ್ಟು ತೊಗೊಂಡಿದ್ದೀನಿ. ಮತ್ತು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನಂದರೆ ಜೀರಿಗೆ 1/2 ಚಮಚ, ಸೋಂಪು, ಕಸೂರಿ ಮೆತಿ, ಗೋಡಂಬಿ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಲವಂಗ,
ಏಲಕ್ಕಿ ಎರಡು, ಚಕ್ಕೆ ಮತ್ತು ಮೆಣಸುಕಾಳು ಮತ್ತು ಒಂದು ಸ್ವಲ್ಪ ಕಡಲೆಪಪ್ಪು. ಕಡಲೆಪಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರ್ತಲ್ಲ ಅದರಿಂದ. ಸೊ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ. ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಕೊಬ್ಬರಿ ಅಂತರ ಕಾಣಿಸ್ಬೋದು, ಬಟ್ ಇದು ನನ್ನ ಕಾಯಿನ ತುರಿದ್ಬಿಟ್ಟು ಫ್ರೀಸರ್ಲಿದ್ದೀನಿ. ಮತ್ತು ಇದ್ರ ಜೊತೆಗೆ ಒನ್ ಟೊಮ್ಯಾಟೊ ಹಾಕ್ಕೊಳ್ಬೇಕು. ಜಾಸ್ತಿ ಟೊಮ್ಯಾಟೊ ಹಾಕೋದ್ರಿಂದ ಹುಳಿ ಬರುತ್ತೆ, ಅದರಿಂದ ಒನ್ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಸೇಮ್ ನಾಟಿ ಸ್ಟೈಲ್ ಥರ ಇರುತ್ತೆ ಪೇಸ್ಟ್ ಕೂಡ ಅಷ್ಟೇ. ಜಾಸ್ತಿ ನುಣ್ಣಗೆ ಮಾಡ್ಕೋಬಿಡಿ, ಸ್ವಲ್ಪ ತರಿ ತರಿ ಇರಲಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಪೇಸ್ಟ್ ಆಗಿದೆ ನೋಡಿ, ಈ ಥರ ಇದ್ದರೆ ಸಾಕು. ಸೊ ಇವಾಗ ಇಲ್ಲಿ ಬಾಣಲಿ ಕಾದಿದೆ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಬೇಡ, ಏನಕ್ಕೆ ಅಂದರೆ ಲಿವರಲ್ಲಿ ಕೂಡ ಎಣ್ಣೆ ಇರುತ್ತೆ, ಕೊಬ್ಬಿನ ಅಂಶ ಇರೋದ್ರಿಂದ ಎಣ್ಣೆ ಬೇಗ ಬಿಟ್ಕೊಳ್ಳುತ್ತೆ. ಸೊ ಅಷ್ಟೊಂದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ, ನಾನು ಸ್ವಲ್ಪನೇ ಹಾಕಿರೋದು. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಅಂದರೆ ಒಂದು ಈರುಳ್ಳಿನ ಉದ್ದುದ್ದು ಕಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ರುಬ್ಕೊಂಡು ಕೂಡ ಹಾಕೋಬೋದು, ಬಟ್ ನನಗೇನಂದರೆ ಸೊ ಬರೀ ಪೇಸ್ಟೇ ಇರೋದಕ್ಕಿಂತ ಇದು ಕೂಡ ಒಂದು ಸ್ವಲ್ಪ ಬಾಯಿಗೆ ಅಲ್ಲಲ್ಲಿ ಕ್ರಂಚಿಯಾಗಿ ಸಿಕ್ಕುತ್ತಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿರೋದು. ಸೊ ಇವಾಗ ಇದು ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಒಂದು ಅರ್ಧ ಕೆ ಜಿ ಇಲ್ಲ ಮುಕ್ಕಾಲು ಕೆ ಜಿ ಅನಿಸುತ್ತೆ ನಾನು ತೊಗೊಂಡಿರೋ ಲಿವರ್. ಸೊ ನೀವು ಚೆನ್ನಾಗಿ ತೊಳ್ಕೋಬೋದು, ಮಟನ್ ಲಿವರಲ್ಲಿ ಕೂಡ ಮಾಡ್ಬೋದು. ನಾನು ಮಾಡ್ತಾ ಇರೋದು ಇವತ್ತು ಚಿಕನ್ ಲಿವರ್. ಸೊ ಸೇಮ್ ಇದು ಹರಿಯಾಲಿ ಥರ ಇರುತ್ತೆ ಟೇಸ್ಟು, ಅದೇ ಹರಿಯಾಲಿ ನಾಟಿ ಸ್ಟೈಲ್ ಬರ್ತಲ್ವ, ಸೇಮ್ ಅದೇ ರೀತಿ ಇರುತ್ತೆ. ಮುದ್ದೆ ಜೊತೆ ಮತ್ತು ರೋಟಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅದೇ ಎಣ್ಣೆಯಲ್ಲಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಉರಿಬೇಕು ಆ ಎಣ್ಣೆಯಲ್ಲಿ. ಒಟ್ಟಿನಲ್ಲಿ ಇದು ತಿರುಗಿಸ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು, ಯಾಕಂದರೆ ಲಿವರ್ ಸಾಫ್ಟ್ ಇರುತ್ತೆ, ಬಟ್ ಗುಂಡಿಕಾಯಿ ಅನ್ನೋದು ಗಟ್ಟಿ ಮಾಂಸ. ಸೊ ಇದಕ್ಕೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ. ಸೊ ಅದರಲ್ಲಿರೋ ಒಲ್ಸ್ವಾಸನೆ ಎಲ್ಲ ಬಿಟ್ಕೋಬೇಕು. ಅದೇ ನೋಡಿ, ನಾನು ಯಾವುದೇ ರೀತಿ ನೀರು ಮತ್ತು ಎಣ್ಣೆ ಆ್ಯಡ್ ಮಾಡಲ್ಲ, ನೋಡ್ಕೋಬೋದು ನೀವು ಅದು ಎಷ್ಟು ಬಿಟ್ಕೊಳ್ಳುತ್ತೆ ಎಣ್ಣೆ ಅಂತ. ಸೊ ಇವಾಗ ನೀಟಾಗೆ ಅದನ್ನು ತಿರುಬಾಕಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂದಷ್ಟು ಬೇಯಬೇಕು, ಲಿವರ್ ಸಾಫ್ಟಾಗಿರೋದು ಬೇಗ ಬೆಂದೋಗ್ಬಿಡುತ್ತೆ. ಸೊ ನಾವು ನೀರು ಈ ಥರ ಎಣ್ಣೆ ಬಿಟ್ಟಿದ ತಕ್ಷಣ ಬೆಂದಿದೆ ಅನ್ಕೋಬಾರ್ದು, ಯಾಕಂದರೆ ಗುಂಡಿಕಾಯಿ ಬೆಂದಿರಲ್ಲ, ಯಾಕಂದರೆ ಅದು ಗಟ್ಟಿ ಮಾಂಸ ಆಗಿರೋದ್ರಿಂದ. ಸೊ ನಿಧಾನಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಟೋಟಲಾಗಿ ಇನ್ನೇನು ಮುಕ್ಕಾಲು ಭಾಗ ಬೆಂದಿದೆ ಅನ್ಬೇಕಾದ್ರೆ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕೋಬೋದು. ನೋಡಿ ಇವಾಗ ಇದಾಗಿದೆ, ಇಷ್ಟಾಗಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವಾ ಪೇಸ್ಟ್ ಹಾಕೋದ್ರಿಂದ ಕಲರ್ ನೋಡಿ. ಸೊ ಈ ಪೇಸ್ಟ್ ಹಾಕ್ಕೊಂಡ್ರೆ ಆವಾಗ ಇದು ಕೂಡ ಒಂದು ಸ್ವಲ್ಪ ಆ ಜಾರಲ್ಲಿ ಏನಿರುತ್ತೆ ಮಸಾಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನಾವು ಹಾಕ್ಕೊಳ್ಳೋಣ. ಗ್ರೇವಿನ ವೇಸ್ಟ್ ಮಾಡೋದು ಬೇಡ. ಮುದ್ದೆ ಮತ್ತು ರೋಟಿ ಜೊತೆ ಅಂತೂ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮನೇಲಿ ಇಷ್ಟ ಆದರೆ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲರೂ ಖುಷಿ ಮಾಡಿ, ಅದರ ಲೈಕ್ ಮಾಡಿ ಈ ವಿಡಿಯೋ ಅಂತ ಹೇಳ್ತಾ ಹೋಗ್ಬೋದು. ಇವಾಗ ಒಂದು ಸ್ವಲ್ಪ ನೀರು ಕೂಡ ಹಾಕಿದ್ದೀನಲ್ವಾ, ಅದ್ರಿಂದ ಸೊ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಸೊ ಚೆನ್ನಾಗೆ ಕುದಿ ಬಂದು ಅದರ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗ್ಬಿಟ್ಟು ಆ ಮಾಂಸ ಕೂಡ ನೋಡಿ ಅದೆಲ್ಲ ನೀಟಾಗಿ ಬೆಂದಿರಬೇಕು ಅಲ್ಲಿವರೆಗೂ. ಇದನ್ನು ಚೆನ್ನಾಗೆ ಬೇಯಿಸ್ಕೊಳ್ಳೋಣ. ಸೊ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ಯಾವ ಥರ ಟರ್ನ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇದಾಗಿದೆ ಅಂತ ಅರ್ಥ. ಸೂಪರಾಗಿ ಆಗಿರುತ್ತೆ ಟೇಸ್ಟ್ ಅಂತ. ಸೊ ನಾನು ಇವಾಗ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಸೊ ಕೊನೆಗೆ ಒಂದು ಅರ್ಧ ನಿಂಬೆಹಣ್ಣು ಹೋಳನ್ನ ಹಿಂಡ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ, ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು, ನಮಸ್ತೆ.